ಆಗಿರೋದ್ರ ಬಗ್ಗೆ ಬಗ್ಗೆ ಈಗಾಗಲೇ ನಮ್ಮ ಸಿಬ್ಬಂದಿನೇ ಇವರು ಸಂಚಿತ ವೇತನ ಹೇಳಿದ್ದಾರೆ, ಕಾಯಂ ಸಿಬ್ಬಂದಿ ಎಲ್ಲ, ಆದ್ರೂ ತಾತ್ಕಾಲಿಕ ಸಿಬ್ಬಂದಿ ಇವರು. ಇವ್ರದೇನ ಆಗ್ತಾ ಇತ್ತು ಅದ್ರ ಬಗ್ಗೆ ನಿನ್ನೆ ಅವರ ಪ್ರತಿನಿಧಿಗಳ ಸಮ್ಮುಖ, ಮಾನ್ಯ ಕುಲಪತಿಗಳ ಸಮ್ಮುಖ ಸುಮಾರು 1.5-2 ಗಂಟೆಗಳ ಕಾಲ ಚರ್ಚೆ ಆಗಿದೆ. ನಿಯಮಗಳ ಅನುಸಾರ ಅವರಿಗೆ ಶಾಸನಬದ್ಧ ಏನು ಪಾವತಿಗಳಾಗಬೇಕು ಅದಾಗುತ್ತೆ, ಅದು ಕಾನೂನಿನ ಅನ್ವಯ. ಬೇರೆ ಏನು ಅವ್ರ PF ಮತ್ತು ಇತರೆ ವಿಚಾರಗಳಿದಾವೆ ಅದನ್ನ ಕೂಡ ಮಾನ್ಯ ಕುಲಪತಿಗಳು ಹೇಳಿದ್ದಾರೆ, ನಿಯಮಗಳ ಅನ್ವಯ ಮಾಡ್ತೀವಿ. ಕಾಲಮಿತಿ ಒಳಗಡೆ ಆದಷ್ಟು ಕಡಿಮೆ ಸಂಬಳ ತಗೊಳ್ಳುವಂತಹ ಸಿಬ್ಬಂದಿ ಇವರು. ಸೊ ಅವರಿಗೆ ನಾವು ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟು ಬೇಗ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಅದೇ ರೀತಿಯಾಗಿ ಮಾಡಿ. ಪ್ರಮುಖ ಬೇಡಿಕೆ ಅಂತ ಹೇಳಿದ್ರೆ ಅವರಿಗೆ ಸ್ಯಾಲ್ರಿ ಹೆಚ್ಚಳ ಬಗ್ಗೆ ಹೇಳ್ತಿದ್ದಾರೆ, ಅದು ಪಾಲಿಸಿ ಮ್ಯಾಟರ್. ನಾನು ಈ ಹಂತದಲ್ಲಿ ಅದ್ರ ಬಗ್ಗೆ ಯಾವುದೇ ಕಮೆಂಟ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಾಕಿ ಏನಿದೆ ಶಾಸನಬದ್ಧ ಅವರ ಹಕ್ಕುಗಳೇನಿದಾವೆ, ಅವರ ಹಕ್ಕುಗಳೇನಿದಾವೆ ಅದನ್ನ ನಾವು ಖಂಡಿತ ಪೂರೈಸ್ತೀವಿ. ಅದೇ 3 ದಿನದಿಂದ ನಾವು ಈ ಮುಷ್ಕರ ಮಾಡ್ತಾ ಇದ್ವಿ. 3 ದಿನದ ಮುಷ್ಕರ ಅಲ್ಲ, 5 ವರ್ಷದಿಂದ ನಡೀತಾ ಇರೋ ಗಲಾಟೆ. 5 ವರ್ಷದಿಂದ ನಾವು ಏನು ಕೇಸ್ಗಳು ಹಾಕಿ ಎಲ್ಲ ಮಾಡಿದ್ವಿ. ಕೇಸ್ ಗೆದ್ರೂ ಅವರು ದುಡ್ಡು ಕೊಡದೆ ಹೈಯರ್ ಅಪೀಲ್ ಹೋಗಿದ್ದಾರೆ. ನಾವು ಮೈಸೂರು ಯೂನಿವರ್ಸಿಟಿ, ಇದು ಒಂದು ಗೌರವಯುತ ಇರುವಂತ ಪ್ರತಿಷ್ಠಿತ ಯೂನಿವರ್ಸಿಟಿ. ಕಸ ಗುಡಿಸುವ ಜನರು ಇದು, ಅವ್ರು ಕೊಡ್ಬೇಕಿತ್ತು ಗೌರವದಿಂದ. ಅವ್ರು ಕೊಡದೇ ಇದ್ದಾಗ ಕೇಸ್ ಹಾಕಿದೀವಿ, ಅಲ್ಲಿ ವಿಚಾರಣೆ ನಡೆದಿದೆ, ಜಪ್ತಿ ಆಗಿದೆ ದುಡ್ಡು. ಆ ದುಡ್ಡು ಕಾರ್ಮಿಕರ ಅಕೌಂಟ್ಗೆ ಕಳಿಸೋದ್ರ ಬದಲು ಇದನ್ನ ಕೊಡಕ್ಕಾಗಲ್ಲ ಅಂತ ಮೇಲೆ ಹೋಗಿರೋದು ತುಂಬಾ ಬೇಸರ. ಆ ಸಿಟ್ಟಲ್ಲೇ ನಾವು ಇವತ್ತು ಮಾಡಿರೋದು. ಈಗ ಅವರು ಒಂದು ತೀರ್ಮಾನ ತಗೊಳ್ತೀವಿ, ನಾವು ಮುಂದೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ನಾವು ಇವತ್ತು ಅವ್ರೇನು ಭರವಸೆ ಕೊಟ್ಟಿದ್ದಾರೆ ಇಲ್ಲಿ ಬಂದು ವಿಡ್ರಾ ಮಾಡ್ತಾ ಇದೀವಿ. ಬಾಕಿ ಏನು ಸಮಸ್ಯೆಗಳಿತ್ತು ಅವನ್ನ ಬಗೆಹರಿಸೋದು ಇವತ್ತು ಲಿಖಿತವಾಗಿ ಏನೋ ಲೆಟರ್ ರೆಡಿ ಮಾಡಿ ಕೊಡ್ತಾ ಇದ್ದಾರೆ, ಅವನ್ನೆಲ್ಲ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಅವರು ಅದನ್ನ ಬಗೆಹರಿಸಬೇಕು. ಬಗೆಹರಿಸ್ತಾ ಇದ್ರೆ ಬೇರೆ ಏನೋ ಆಪ್ಷನ್ ಇಲ್ಲ, ನಾವು ಹೈಯರ್ ಅಪೀಲ್ ಹೋಗೋದಕ್ಕೆ ಬಿಡಲ್ಲ. ಅವ್ರು ಕೊಡಬೇಕಾಗಿರೋದೇ ನ್ಯಾಯಯುತವಾಗಿ ಕೊಟ್ಟಿಲ್ಲ ಅನ್ನೋದಕ್ಕೆ ಒಂದು ಪ್ರಾಧಿಕಾರ ಒಂದು ಕೋರ್ಟ್ ಅಲ್ಲಿ ತೀರ್ಮಾನ ಆದ್ಮೇಲೆ ಮುಂದೆ ನನಗೆ ಅಧಿಕಾರ ಇದೆ ಅಂತ ಹೋದ್ರೆ ನಮಗೆ ಅಧಿಕಾರ, ನಮಗೆ ದುಡ್ಡಿಲ್ಲ ಹೋಗೋದಕ್ಕೆ. ಕೂಲಿ ಕೆಲಸ ಮಾಡೋರು ಅವ್ರು ಓದೋಲಿಗೆಲ್ಲ ಹೋದ್ರೆ ಅಷ್ಟೊತ್ತಿಗೆಲ್ಲ ಖಾಲಿಯಾಗಿ ಸತ್ತೋಗ್ತಾರೆ ಎಲ್ಲರು. ಸೊ ಹಾಗಾಗಿ ನಾವು ಅದನ್ನ ಅವ್ರ ಗಮನಕ್ಕೆ ತರಬೇಕು ಅಂತೇಳಿ ಇವತ್ತು ಕೂತಿದ್ವಿ. ಅವ್ರು ಒಪ್ಪಿಕೊಂಡು ನಿನ್ನೆ ಸಭೆನೂ ಆಗಿತ್ತು, ಬಟ್ ಆ ಸಭೆ ಏನಾಗಿದೆ ತೀರ್ಮಾನ ಅಂತ ನಾವು ಹೇಳೋದಕ್ಕಿಂತ ನೀವು ಬಂದು ಹೇಳಿ ಅಂದ್ರೆ ಒಂದಿನ ಆಯ್ತು ಅವ್ರು ಬಂದು ಹೇಳೋದಕ್ಕೆ. ಸೊ ಅದಕ್ಕೋಸ್ಕರ ನಾವು ವೇಟ್ ಮಾಡ್ತಾ ಇದೀವಿ. ಬಂದು ಹೇಳಿದ್ದಾರೆ ನಾವು ಈಗ ಪ್ರೆಸಿಡಿಂಗ್ ಕಾಪಿನೂ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದು ತಗೊಳ್ತೀವಿ, ಫಾಲೋ ಅಪ್ ಮಾಡ್ತೀವಿ. ಅವ್ರ ಕಾಲಮಿತಿ ಏನು ಕೊಟ್ಟಿದ್ದಾರೆ ಆ ಕಾಲಮಿತಿ ಒಳಗಡೆ ಅವ್ರು ಮಾಡದೇ ಇದ್ರೆ ಹೋರಾಟ ನಿಂತಿಲ್ಲ, ಸ್ಥಗಿತ ಮಾಡ್ತೀವಿ, ಕೆಲಸಕ್ಕೆ ಹೋಗ್ತೀವಿ. 2 ತಿಂಗಳು ಒಳಗಡೆ ಹೇಳಿದ್ದಾರೆ ಎಲ್ಲವೂ ಸಮಸ್ಯೆಗಳು 2 ತಿಂಗಳು ಒಳಗಡೆ ಬಗೆಹರುತ್ತೆ ಅಂತ ಹೇಳಿದ್ದಾರೆ. ಬಗೆಹರದೇ ಇದ್ರೆ ನಮ್ಗೆ ಇನ್ನೇನು ಬೇರೆ ಆಪ್ಷನ್ ಇಲ್ಲ. ಇವಾಗ ಯಾಕೆ ಬಂದಿದ್ದಾರೆ ನಾಳೆ ಅಲ್ಲಿ, ಇವರು ಬಹಳ ಪ್ರಮುಖವಾಗಿ ಇಲ್ಲಿ 1000-ಸಂಖ್ಯೆ ವಿದ್ಯಾರ್ಥಿಗಳಿದ್ದಾರೆ, 100-ಜನ ಮೇಸ್ಟ್ರುಗಳಿದ್ದಾರೆ, 100-ಜನ ಬೇರೆ ನೌಕರರು ಇದ್ದಾರೆ. ಅವರೆಲ್ಲರೂ ಇಲ್ಲಿ ಎಷ್ಟು ಟಾಯ್ಲೆಟ್ಸ್ ಇದೆ, ಎಷ್ಟು ಬಾತ್ರೂಮ್ ಇದೆ, ಇಷ್ಟು ಎಷ್ಟು ಗಲೀಜ್ ಆಗುತ್ತೆ ಅದನ್ನ ತೊಳೆದು ಕ್ಲೀನ್ ಮಾಡಿ ಅವರ ಆರೋಗ್ಯನ ಸುರಕ್ಷಿತವಾಗಿಡೋರು. ಇಂಥವರಿಗೆ ಅವರು ಕನಿಷ್ಠ ಸೌಲಭ್ಯಗಳು ಕೊಡದೆ ಮಾಡಿಸ್ತಾ ಇರೋದು ಇದು ಯೂನಿವರ್ಸಿಟಿಗೆ ಘನತೆ ತರುವಂಥದ್ದಲ್ಲಿ ಇಲ್ಲಿ ಬಹಳ ಮೇಧಾವಿಗಳು ಇಲ್ಲಿ ಓದಿ ಸಂಸ್ಥೆ ಕಟ್ಟೋಗಿದ್ದಾರೆ. ಅವರೆಲ್ಲ ಇಂಥವ್ರ ಬಗ್ಗೆ ಬಹಳ ಒಳ್ಳೆ ಮಾತನಾಡಿದ್ದಾರೆ, ಅವರಿದ್ದಾಗೆ ತುಂಬ ಗೌರವದಿಂದ ನಡ್ಕೊಂಡಿದ್ದಾರೆ. ಈಗ ಮೈಸೂರು ಯೂನಿವರ್ಸಿಟಿ ಈ ಥರ ಈ ನೌಕರರನ್ನು ನಡೆಸ್ಕೋಬಾರ್ದು, ಹಂಗೆ ಮಾಡಲಿಕ್ಕಿಲ್ಲ. ನಾವು ಎಚ್ಚರಿಸಿದೀವಿ ಅವರಿಗೆ, ಇನ್ನು ಮುಂದೆ ಅವ್ರು ಹಂಗೆ ಮಾಡಲಿಕ್ಕಿಲ್ಲ ಅಂತ ನಾವು ನಂಬ್ತೀವಿ. ಬೇರೆ ಮಾಡದೇ ಇದ್ರೆ ಅವರು 2 ತಿಂಗಳಾದ್ಮೇಲೆ ಮತ್ತೆ ನಮ್ಮ ಹೋರಾಟದ ಮಾರ್ಗ ಮತ್ತೆ ಮುಂದುವರಿಸ್ತೀವಿ. ನಿಮ್ಗೆ ಸಂಬಳ ಎಲ್ಲ ಮಾಡ್ಕೊಡ್ತೀನಿ, ನೀವೇನ್ ಬೇಡಿಕೆ ಇಟ್ಟಿದ್ದೀರಾ ಅದೆಲ್ಲ ನಾವು ಕೊಡ್ತೀವಿ, ನಮ್ಗೆ ಒಂದ್ ಸ್ವಲ್ಪ ಅವಕಾಶ ಕಾಲಾವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಮೇಡಮ್. ಮೇಡಮ್ ಅವ್ರು ನಮ್ಗೆ ಎಲ್ಲಾನು ಮಾಡ್ಕೊಡ್ತೀನಿ ಅಂತ ವೇತನಗಳನ್ನ ಭರವಸೆ ಕೊಟ್ಬಿಟ್ಟು ಹೋಗಿದ್ದಾರೆ. ನಮ್ಗೆ ಅವ್ರ ಮೇಲೆ ನಂಬಿಕೆನೂ ಇದೆ. ಈಗ ಬಂದು ಹೇಳಿದ್ಮೇಲೆ ಆ ವಿಷಯದಿಂದ ನಾವು ಅವ್ರಿಗೆ ಧನ್ಯವಾದಗಳು ತಿಳಿಸಿ ಉತ್ತಗೊಳಿಸ್ತೀವಿ. ಆಮೇಲೆ ನಮ್ಮ ಏನ್ ಕಷ್ಟ ಇತ್ತು ಅದೆಲ್ಲ ಅವರು ನಮ್ಗೆ ಇದ್ ಮಾಡ್ಕೊಟ್ಟಿದ್ದಾರೆ.